ಶ್ರೀ ಷಟಬಲ್ಲ ಬ್ರಹ್ಮ ಶಿವಲಿಂಗ ಪಂಡಿತ ಆರಾಧ್ಯ ಶಿವಾಚಾರ್ಯರ ನೇತೃತ್ವ ಜಿಲ್ಲೆಯ ಜಮಖಂಡಿ ಮಹಾನಗರದಲ್ಲಿ ನಾಡಹಬ್ಬ ದಸರಾ ಉತ್ಸವದ ನಿಮಿತ್ತ ಮುತ್ತಿನಕಂತಿ ಹಿರೇಮಠದಲ್ಲಿ ಪ್ರವಚನವನ್ನು ಸೇರಲಾಗಿತ್ತು. ಶ್ರೀಶೈಲ ಸ್ವಾಮಿಗಳು ನಾವಲ್ಗಿ ಇವರಿಂದ, ಶ್ರೀ ರೇವಣ್ಣಯ್ಯ ಶಾಸ್ತ್ರಿಗಳು ತೇರ್ದಾಳ್ ಮತ್ತು ಮುರುಗಯ್ಯ ಶಾಸ್ತ್ರಿಗಳು ಸವದಿ ಇವರಿಂದ ಪೂಜೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ದಿನಾಂಕ 2/10/2022 ಹರಗುರುಚರ ಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀದೇವಿ ಪುರಾಣ ಪ್ರವಚನ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಶ್ರೀದೇವಿ ಮೂರ್ತಿಗೆ ಮಹಾರುದ್ರಾಭಿಷೇಕ, ಮಹಾಮೃತ್ಯುಂಜಯ ಹೋಮ, ಗಾಯತ್ರಿ ಹೋಮ ಹಾಗೂ ಕುಂಕುಮಾರ್ಚನೆ ಜರುಗಿದವು. ಶ್ರೀ ದಾನಮ್ಮದೇವಿ ಮಹಿಳಾ ಬಳಗ ಜಮಖಂಡಿ ಇವರ ವತಿಯಿಂದ ಕುಂಕುಮಾರ್ಚನೆ ಕಾರ್ಯಕ್ರಮ ಶ್ರೀಮಠದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಜಗದ ಯಲ್ಲಮ್ಮನ ಪೂಜಾರಿ, ಪರಶುರಾಮ್ ಪೂಜಾರಿ, ಕಾಂಗ್ರೆಸ್ ಮುಖಂಡರು ಆದ ಸುಶೀಲ್ ಕುಮಾರ್ ಬೆಳಗಲಿ, ಬಿಜೆಪಿ ಮುಖಂಡರಾದ ಬಿಎಸ್ ಸಿಂಧೂರ್, ಕಾಡಯ್ಯ ಹಿರೇಮಠ್ ವಕೀಲರು ವಿದ್ಯಾವಾಣಿ, ಲತಾ ಆಲ್ಗೂರ್, ಶೀಲಾ ಗೊಂದಿ ಹಾಗೂ ಇತರರು ಪಾಲ್ಗೊಂಡು ತನು ಮನ ದನದಿಂದ ಕುಂಕುಮಾರ್ಚನೆ ಮತ್ತು ಉಡಿತುಂಪುವ ಕಾರ್ಯಕ್ರಮ ಜರುಗಿಸಿಕೊಟ್ರು. ಎಲ್ಲ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿದ್ರು. ವರದಿ ರವಿ ದೊಡ್ಮನಿ, ಆರ್ಡಿ ನ್ಯೂಸ್, ಬಾಗಲಕೋಟೆ. ಓಂ ಶಿವಾಯ ನಮೋ, ಓಂ ಹರಾಯ ನಮೋ, ಓಂ ಶಿವಾಯ ನಮೋ. ಎಲ್ಲ ದೈತರು, ಋಷಿ ಮುನಿಗಳು, ಸಿದ್ಧರು, ಸಾಧ್ಯರು ಎಲ್ಲರೂ ದೇವತೆಗಳು ಕೂತ್ಕೊಂಡು ಬ್ರಹ್ಮ ದೇವರು ಬರೆದುಕೊಂಡ್ರು. ಬ್ರಹ್ಮ ಅಂದ, ಅಪ್ಪ ನನಗೆ ಅಷ್ಟ ಶಕ್ತಿ ಇಲ್ಲ, ಸೃಷ್ಟಿ ಮಾಡೋದನ್ನ ಅಧಿಕಾರ ದೇವಿ ಕೊಟ್ಟಾಳು, ಅಷ್ಟೇ ಮಾಡಲಿಕ್ಕಿರ್ತೀನಿ. ಇದಕ್ಕೆ ಪರಿಹಾರ ಪರಮಾತ್ಮನ ಕಡೆ ಐತಿ, ಹೋಗು ನಡೆ ಅಂತ ಎಲ್ಲರನ್ನು ಕರ್ಕೊಂಡು ಕೈಲಾಸಕ್ಕೆ ನಡೆದ. ಕೈಲಾಸಕ್ಕೆ ನಡೆದಾಗ ಪರಮಾತ್ಮ ಅವ್ರನ್ನ ನೋಡ್ತಾನೆ. ಎಲ್ಲ ಜಂಬಳಿಯನ್ನು ನೋಡಿದ, ಏನಪ್ಪ ಇದು, ಇಷ್ಟಾಕ ಜನ ಬಂತು ಅಂತ ಹೇಳಿ ತಿಳ್ಕೊಂಡು, ನೋಡಿ ಬರ್ರಿ ಬರ್ರಿ ಅಂತೇಳಿ ಕರೆದ. ಬ್ರಹ್ಮನನ್ನು ಕೂಡ ಅಲ್ಲಿ ಕರ್ಕೊಂಡ. ಆಮೇಲೆ ಶಿವನಿಗೆ ಹೇಳಿದಾಗ, ಓಹೋ ಜಗತ್ತಿಗೆ ಅಧಿಕಾರ ಕೊಟ್ಟದ್ದು ಮೂರು ಮಂದಿಗೆ ದೇವಿ. ಕೆಟ್ಟಾಗಿದ್ದೇ ಬರಲಿ, ಮೂರು ಕೂಡಿ ಅದನ್ನು ಬಗೆಹರಿಸಬೇಕು ಅಂತ ಹೇಳಿ ತಿಳ್ಕೊಂಡು
ನಾವು ಆ ತಾಯಿ ಆಜ್ಞೆಯನ್ನು ಪಾಲಿಸಬೇಕು ಕೂಡ ಭೇಟಿಯಾಗಿ ಸಮಸ್ಯೆಯ ಪರಿಹಾರ ಹುಡುಕನು ಅಂತ ತಿಳ್ಕೊಂಡು ಆ ಬ್ರಹ್ಮದೇವ ಶಿವ ಹುಡ್ಕೊಂಡು ಏನು ಹೇಳಿದ್ರು ಅಂದ್ರೆ ಸರ್ವರಿಗೂ ಶರಣ ಶರಣಾರ್ಥಿಗಳು. ಜಮಖಂಡಿ ನಗರದ ಮುತ್ತಿನಕಂತೇರಿ ಮಠದಲ್ಲಿ ಇವತ್ತು ನವರಾತ್ರಿ ದಿನದ ಅದರಲ್ಲಿ ವಿಶೇಷವಾಗಿ 7ನೇ ದಿವಸದ ಕಾರ್ಯಕ್ರಮ ಬಹಳ ಸುಂದರವಾಗಿ ನಡೆದು ಬಂದಿದೆ. ಈ 7ನೇ ದಿವಸದ ಕಾರ್ಯಕ್ರಮದಲ್ಲಿ ಜಮಖಂಡಿಯ ದಾನಮ್ಮ ಬಳಗದ ಒಂದು ಸಹಯೋಗದಲ್ಲಿ ಇವತ್ತಿನ ದಿನ ಕಾರ್ಯಕ್ರಮ ನಡೆದಿದೆ. ವಿಶೇಷವಾಗಿ ದೇವಿಯ ಅವತಾರದಲ್ಲಿ ಇವತ್ತು ಕಾಳಿ ಅವತಾರ. ಕಾಳಿ ಅವತಾರ ಅಂತಂದರೆ ಬಹಳ ಅಘೋರವಾಗಿರುತ್ತೆ, ಬಹಳ ಆ ತಾಯಿಯನ್ನು ನೋಡೋದೇ ಒಂದು ಕಷ್ಟ. ಅಂತಹ ಒಂದು ಅವತಾರಿನಲ್ಲಿ ತಾಯಿಯನ್ನು ಇವತ್ತು ನಾವು ಕಾಣಬೇಕಾಗುತ್ತೆ. ಅಂತಹ ತಾಯಿ ಇಡೀ ನಮ್ಮ ಜಗತ್ತಿನ ಮನುಕುಲವನ್ನು ಉಳಿಸುವ ಸಲುವಾಗಿ ಕಾಳಿ ಅವತಾರವನ್ನು ತಾಳಿ ಮಹಿಷಾಸುರನನ್ನು ಮತ್ತು ಚಂಡಮುಂಡರನ್ನು ಕೂಡ ಸಂಹಾರ ಮಾಡಿ ಚಾಮುಂಡಿ ಅನ್ನತಕ್ಕಂಥ ಹೆಸರನ್ನು ಪಡೆದಂಥವಳು. ಅದಕ್ಕಾಗಿ ಇವತ್ತು ವಿಶೇಷವಾದಂಥ ಈ ದಿನದಲ್ಲಿ ಆ ತಾಯಿಯ ಒಂದು ಸ್ಮರಣೆಯನ್ನು ಧ್ಯಾನವನ್ನು ಮಾಡುವುದರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಕೂಡ ನಾವು ಕಳೆದು ಸದ್ಗುಣಗಳನ್ನು ನಾವು ಬೆಳೆಸಿಕೊಂಡು ಹೋಗಬೇಕಾಗುತ್ತೆ. ಅಂತಹ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇವತ್ತು ಈ ಶ್ರೀಮಠದಲ್ಲಿ ನಡೆದಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಇನ್ನೂ 2-3 ದಿವಸದ ಕಾರ್ಯಕ್ರಮಗಳು ಕೂಡ ಜರುಗ್ತಾ ಇದ್ದಾವೆ. ನಾಳೆ ಈ ಶ್ರೀಮಠದಲ್ಲಿ ಪುರಾಣ ಮಂಗಲ ಸಮಾರಂಭ, ಜೊತೆಗೆ ನಾಡಿದ್ದು 4ನೇ ತಾರೀಕು ಬೆಳಿಗ್ಗೆ ಹೋಮ ಹವನದೊಂದಿಗೆ ಕಾರ್ಯಕ್ರಮ ಸಾಂಗಗೊಳ್ಳುತ್ತೆ. ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಅನ್ನಪ್ರಸಾದ ಕಾರ್ಯಕ್ರಮ ಕೂಡ ಶ್ರೀಮಠದಲ್ಲಿ ಜರುಗ್ತಾ ಇದೆ. ಜೊತೆಗೆ ನಾಡಿದ್ದು 5ನೇ ತಾರೀಕು ಸಾಯಂಕಾಲ ಬನ್ನಿ ಮುಡಿಯುವಂಥ ಕಾರ್ಯಕ್ರಮವು ಕೂಡ ಶ್ರೀಮಠದಲ್ಲಿ ಕಳೆದ 15 ವರ್ಷದಿಂದ ನಡೆದು ಬಂದಿದೆ. ಆ ಕಾರ್ಯಕ್ರಮದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಗುರು ಹಿರಿಯರು ಮಾತೆಯರು ಕೂಡ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಯಶಸ್ವಿಯಾಗಿ ಮಾಡಬೇಕಂಥೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಸರ್ವರಿಗೂ ಶಾಂತಿಗಳನ್ನು ಹೇಳ್ತಾ ಇವತ್ತಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂಥೇಳಿ ತಮ್ಮೆಲ್ಲರನ್ನು ಕೂಡ ಕೇಳಿಕೊಂಡು ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಇದ್ದೀನಿ. ಯಾವ ರೀತಿ ಇರಬೇಕು ಅನ್ನೋದನ್ನು ಮೊದಲು ತಿಳ್ಕೋಬೇಕಾಗಿದೆ. ಯಾಕಂದ್ರೆ ಸಮಾಜ ಒಂದು ಬೇರೆ ದಿಕ್ಕಿಗೆ ಹೊರಟದ. ಹಿಂದೊಂದು ವ್ಯವಸ್ಥೆ ಇನ್ನೊಂದು ವ್ಯವಸ್ಥೆ ಇದ್ದಾಗ ಬದಲಾವಣೆ ಮನುಷ್ಯ, ಯಾಕಂದ್ರೆ ಇವತ್ತು ಸಂದರ್ಭ ತಾವೆಲ್ಲ ನೋಡಿದ್ವಿ ಟಿವಿಯಲ್ಲಿರ್ತಕ್ಕಂಥ ಎಲ್ಲ ಅನು ಸ್ವಾಮಿಗಳು ಹೇಳಿದ್ರು. ಈ ನಾವು ಧಾರಾವಾಹಿ ನೋಡ್ತಕ್ಕಂಥ ಈ ಸಮಯದೊಳಗೆ ಬಿಟ್ಟಿಲೇನ ಈ ಕಾರ್ಯಕ್ರಮ ಬಂದಿರಲ್ಲ, ನೀವೆಲ್ಲ ಬಹಳ ಪುಣ್ಯವಂತರಂತ ಅತ್ಯಂತ ನಾನು ಬಹಳ ಹೆಮ್ಮೆ ಹೇಳ್ತೀನಿ. ಏನೆಲ್ಲವೂ ಸಾಧಿಸಲಿಕ್ಕೆ ಸಾಧ್ಯ ಅನ್ನೋದು ಮಾತ್ರ ಈ ಸಂದರ್ಭ ನಾನು ಹೇಳ್ತೇನೆ. ಮಠ ಚುನಾವಣೆ ಏನು ಬೇಕಾದ್ರೆ ಘಟ ಬೇಕು. ಘಟ ಇದ್ರೇ ಮಠ, ಘಟ ಇದ್ರೂ ಮಧ್ಯಾಹ್ನ ಮಠ ಮಠ ಅದೇನಿದೆ ಎಂಟವ್ರು ವ್ಯವಸ್ಥೆಗ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಇಂಥ ಒಂದು ಅದ್ಭುತ ಸಾಧನೆಯನ್ನು ಮಾಡಿ ಇಂಥ ಮಠ ಕಟ್ಟಿ ಸಮಾಜ ಸುಧಾರಣೆಯನ್ನು ಮಾಡ್ತಕ್ಕಂಥ ತಾಯಂದಿರನ್ನು ಕರ್ತಾನ ಪುರುಷರಲ್ಲ. ಈ ಪುರುಷರಿಂದ ಎಂದೂ ಸಮಾಜದಲ್ಲಿ ಸಾಧ್ಯವಿಲ್ಲ. ನಮ್ಮ ದಾನಮ್ಮ ಬಳಗದಿಂದ 15 ವರ್ಷದಿಂದ ಮುತ್ತಿನಕಂತಿ ಮಠದಲ್ಲಿ ದೇವಿಯ ಕೂಡಿಸುವ ಪ್ರವೇಶ ಇದರಿಂದ 15 ವರ್ಷದ ಸೇವೆಯನ್ನು ಸಲ್ಲಿಸುತ್ತಾ ಅವರಿಗೆ ಭಜನವನ್ನು ಹಾಡುತ್ತಾ ಎಲ್ಲ ರೀತಿಯಿಂದ ನಮ್ಮ ಬಳಗದಿಂದ ಸೇವೆಯನ್ನು ಸಲ್ಲಿಸುತ್ತಾ ಬರುತ್ತಿದ್ದೇವೆ. ಹಾಗಾಗಿ 15 ವರ್ಷದಿಂದ ಎಲ್ಲ ನಮ್ಮ ಬಳಗದಿಂದ ಇವತ್ತ ನಮ್ಮ ದಾನಮ್ಮ ಬಳಗದಿಂದ 7ನೇ ದಿನವನ್ನು ನಾವು ಫಂಕ್ಷನ್ ಮಾಡಲು ಶುಭಾಶಯಗಳು. ಇವತ್ತಿನ ದಿವಸ ನಮ್ಮ ಬಳಗದಿಂದ ಎಲ್ಲ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೇವೆ. ದಾನಮ್ಮದೇವಿ ಬನಜಿಗೆ ಬಳಗದಿಂದ ಎಲ್ಲ ಕಾರ್ಯಕ್ರಮವೂ ನಡೆಸಿಕೊಟ್ಟಿದ್ದೇವೆ. ಇವತ್ತಿನ ದಿವಸ ಶ್ರೀ ಮುತ್ತಿನಕಂತಿ ಹಿರೇಮಠದಲ್ಲಿ ನವರಾತ್ರಿ ಅಂಗವಾಗಿ ಶರನ್ನವರಾತ್ರಿ ಅಂಗವಾಗಿ 7ನೇ ದಿವಸ ನಮ್ಮ ದಾನೇಶ್ವರಿ ಮಹಿಳಾ ಬಳಗದ ವತಿಯಿಂದ ಇಂದು ಇವತ್ತಿನ ದಿವಸದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುತ್ತೇವೆ. ಹಾಗೂ ಆ ದೇವಿಯ ಕೃಪೆ ಎಲ್ಲರಿಗೂ ಸದಾಕಾಲ ಇರಲಿ ಅಂತ ನಮ್ಮ ಬಳಗದ ವತಿಯಿಂದ ಎಲ್ಲರಿಗೂ ವಂದಿಸುತ್ತಾ ನಾವು ಎಲ್ಲರನ್ನು ಆ ದೇವಿಯಲ್ಲಿ ನನ್ನ